ನಮ್ಮಲ್ಲಿ ಚೀಫ್ ಮಿನಿಸ್ಟರು, ಶಾಡೋ ಚೀಫ್ ಮಿನಿಸ್ಟರು, ಆಮೇಲೆ ಇನ್ನೇನು ಹೇಳಿದ್ದಾರೆ, ಸೂಪರ್ ಚೀಫ್ ಮಿನಿಸ್ಟರು 1000 ಇದ್ಕೊಳುತ್ತೆ. ಇವ್ರಿಗೆ ಯಾಕೆ ಬೇಕು? ನಿಮ್ದು ತಗೊಳ್ಳ, ನಿಮ್ದು ತೊಳ್ಕೊಳ್ಳಿ. ನೀವು ಮೋದಿಯವರು ನಮ್ಮ ದೇಶದ ಪ್ರಧಾನಿ, ಬರಗಾಲ ಬಂದು 6 ತಿಂಗಳಾಯಿತು, 3 ತಾಸು ಹಣ ಬಿಡುಗಡೆ ಮಾಡಲಿಲ್ಲ, ರೈತರ ಕಷ್ಟದಲ್ಲಿದ್ದ ಸಹಾಯ ಮಾಡಲಿಲ್ಲ. ಇವತ್ತು ಎಲೆಕ್ಷನ್ ಇದೆ ಅಂತ ಹೇಳಿಬಿಟ್ಟು ಎಲ್ಲ ಪೊಲೀಸು, ED, ID ಎಲ್ಲರನ್ನೂ ಕರ್ಕೊಂಡು ಇವತ್ತು ವೋಟ್ ಕೇಳಕ್ಕೆ ಹೋಗ್ತಾರೆ. BJP ಪಕ್ಷದವ್ರಿಗೆ ನಾಚಿಕೆ ಆಗ್ತದೆ. ರೈತರು ಕಷ್ಟದಲ್ಲಿದ್ದಾಗ, ಕುಡಿಯೋ ನೀರಿಗೆ ಆಹಾರ ಆಗಿದ್ದಾಗ ಕೇಂದ್ರ ಸರ್ಕಾರದಿಂದ ಬಿಡಿಗ ಸಹಾಯ ಮಾಡ್ತಾರೆ. ಈಗ ಬಂದುಬಿಟ್ಟು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ, ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇವರಿಗೆ ಹೇಳುವಂಥ ನೈತಿಕ ಹಕ್ಕು ಇವ್ರಿಗೆ ಯಾರಿಗೂ ಕೂಡ ಇಲ್ಲ. ಮೋಸ್ಟ್ಲಿ ಅಸೆಂಬ್ಲಿ ಎಲೆಕ್ಷನಲ್ಲಿ 29 ದಿನ ಬಂದರು. ಯಾರೋ ನರೇಂದ್ರ ಮೋದಿ, ಅಮಿತ್ ಶಾ ಅವರು 21 ದಿನ ಬಂದರು. ಇವ್ರ ಮಕಾನದ ಓಟ್ ಹಾಕಿದ್ರೆ ಕೇವಲ 65 ಸ್ಥಾನ ಬಂದರು. ಈಗಲೂ ಅಷ್ಟೇ, ಇವರಿಗೆ ಏನು ಕೆಲಸ ಮಾಡಿದ್ದಾರೆ ಅಂತ ಬರ್ತಾ ಇದೆ ಕರ್ನಾಟಕ ರಾಜ್ಯಕ್ಕೆ ಇವರು, ನರೇಂದ್ರ ಮೋದಿಯವರು ಅಥವಾ ಅಮಿತ್ ಶಾ ಏನು ಕೆಲಸ ಮಾಡಿದ್ದಾರೆ ಅಂತ ಬರ್ತಾ ಇದ್ದಾರೆ ನೀವು ರಾಜ್ಯಕ್ಕೆ? ಸರಿ, ಎಲ್ಲ ಸರ್ ಲೂಟಿ ಹೊಡಿತಾ ಇದೆ. ED, ID ಮತ್ತು ಯಾವುದು ಸಂಪೂರ್ಣ ಮಾಹಿತಿ ಕೊಡಿ ಅಂತ ಹೇಳಿ ED ITನ ಉಪಯೋಗಿಸ್ಕೊಂಡು ಹೋಗಿ ಅವ್ರ ಮೇಲೆ ದಾಳಿ ಮಾಡೋದು, ಅವ್ರ ಹತ್ರ ವಸೂಲಿ ಮಾಡೋದು. ಕಾಂಗ್ರೆಸ್ಗೂ ಬಂದಿದೆಯಲ್ಲ ಸರ್ ಬಾಂಡ್, 7,000 ಕೋಟಿ ಅವ್ರದ್ದು, ನಮ್ದು ಕಡಿಮೆ. ಸೆಕೆಂಡ್, ನಾವು ಇಲ್ಲಿ ನಾನು ಹೇಳ್ತಿರೋದು ಪ್ರಶ್ನೆ ಬೇರೆ, ಬಾಂಡ್ಸ್ ಎಲ್ಲರಿಗೂ ಬಂದಿರುತ್ತೆ. ಆದರೆ ITದಾಳಿ, ED ದಾಳಿ ಆದ ತಕ್ಷಣ ಇವ್ರಿಗೆ BJPಗೆ ಬಾಂಡ್ ಕೊಡ್ತಾರೆ. ಹೆಸರುಗಳು ಬಹಿರಂಗ ಪಡಿಸುತ್ತೆ ಮಾಡಬೇಕೀಗ, ಸುಪ್ರೀಂ ಕೋರ್ಟು ತೀರ್ಮಾನ ತಗೊಂಡಿದೆ, ಮಾಡ್ತಾರೆ. ಅಲ್ಲಿ ITದಾಳಿ ಆಗುತ್ತೆ, ಇಲ್ಲಿ BJPಗೆ ದುಡ್ಡು ಬರುತ್ತೆ. ED ದಾಳಿ ಆಗುತ್ತೆ, BJPಗೆ ದುಡ್ಡು ಬರುತ್ತೆ. ನಾಚಿಕೆ ಆಗಬೇಕು. ಏನು ಮೋದಿ ಗ್ಯಾರಂಟಿ? ರೈತರಿಗೆ 3 ಕಾಸು ಸಹಾಯ ಮಾಡಲಿಲ್ಲ ಬರಗಾಲದಲ್ಲಿ, ಕುಡಿಯೋ ನೀರು ಸಹಾಯ ಮಾಡಲಿಲ್ಲ, ಮಹಿಳೆಯರು ಸಹಾಯ ಮಾಡಲಿಲ್ಲ, ಅಥವಾ ಯಾವುದೇ ವರ್ಗಕ್ಕೆ ಕರ್ನಾಟಕ ರಾಜ್ಯ ಜನಕ್ಕೆ ಸಹಾಯ ಮಾಡಲಿಲ್ಲ. ಸಾಲ ಮಾಡಿಟ್ಟು ಇದ್ದಾರಲ್ಲ ಅವರು, ಮೋದಿಯವರು, ಅದೇ ದೊಡ್ಡ ಗ್ಯಾರಂಟಿ. 1947 2014 ನಮ್ಮ ದೇಶದ ಸಾಲ 54 ಲಕ್ಷ ಕೋಟಿ ಸಾಲ ಇತ್ತು. 2014 2024 130 ಲಕ್ಷ ಕೋಟಿ ಹೊಸ ಸಾಲ ಮಾಡಿದ್ದಾರೆ. ಒಟ್ಟು ನಮ್ಮ ದೇಶದ ಸಾಲ 185 ಲಕ್ಷ ಕೋಟಿ. ಮೋದಿಯವರೊಬ್ಬರೇ 10 ವರ್ಷದಲ್ಲಿ 134 ಲಕ್ಷ ಕೋಟಿ ಸಾಲ ಮಾಡಿದ್ದೇ ಗ್ಯಾರಂಟಿ. ಸಾಲಗಾರರ ಮಾಡಿಬಿಟ್ಟಿದ್ದಾರಲ್ಲ, ಒಂದು ತಲೆ ಮೇಲೆ 1.5 ಲಕ್ಷ ಇದೆ ಇವತ್ತು ನಮ್ಮ ದೇಶದಲ್ಲಿ. ನಮ್ಮನ್ನು ಸಾಲ ಮಾಡಿದ್ದೆ ಒಂದು ದೊಡ್ಡ ಗ್ಯಾರಂಟಿ. ಸರಿ, ಈ 5 ಗ್ಯಾರಂಟಿಯಿಂದ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸ ಮತ್ತು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಮತ್ತು ನಾವೇನು ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿದ್ದೀವಿ ಅದಕ್ಕೆ 100 ಕ್ಕೆ 100 ಭಾಗ ಈಡೇರಿಸ್ತೀವಿ ಅಂತ ಜನಕ್ಕೆ ಗೊತ್ತಿದೆ. ಹಾಗಾದ್ರೆ 13-18 ನಾವು ಈಡೇರಿಸಿದ್ವಿ. BJPಯವರು ಆಶ್ವಾಸನೆ, ನರೇಂದ್ರ ಮೋದಿಯವರು ಏನು 15-15 ಲಕ್ಷ ಎಲ್ಲರ ಅಕೌಂಟ್ಗೆ ಹಾಕ್ತೀವಿ ಅಂದರು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರು, 20 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಂತ ಹೇಳ್ತೀನಿ, ದೇಶದಲ್ಲಿರ್ತಕ್ಕಂಥ ಕಪ್ಪನ್ನ ತರ್ತೀವಿ ಅಂತ ಹೇಳಿದ್ರು. ಯಾವುದೂ ತರಲಿಲ್ಲ. ಕೇಂದ್ರ ಸರ್ಕಾರ ಇವತ್ತು ED ಬಿಡೋದು, ಆಮೇಲೆ ITನ ಕಳಿಸೋದು, ದುಡ್ಡು ಅವ್ರ ಪಕ್ಷಕ್ಕೆ ವಸೂಲಿ ಮಾಡೋದು. ಸರ್, ಈಗ ಕೋಲಾರ ಲೂಟಿ ಮಾಡ್ತಾ ಇದ್ದಾರೆ. ಸರ್, ಈಗ ಕೋಲಾರ ಸೀಟಿಲ್ಲ ಸರ್, ಸ್ವಲ್ಪ ಯೋಚನೆ ಮಾಡಿ ತಲೆ ಉಪಯೋಗಿಸಿ ಮಾತಾಡಿದ್ರೆ ಸರಿ ಹೋಗುತ್ತೆ. BJP 65 ಸ್ಥಾನ ಇದೆ, JDS 19 ಇದೆ, ಎಷ್ಟಾಯಿತು? 75-84 ಆಯಿತು. ನಮ್ಮದು 84ಕ್ಕಿಂತಲೂ ಒಂದು ಸ್ಥಾನ 83ಕ್ಕೆ ಬಂದರೆ ಅವ್ರ ಸರ್ಕಾರ ರಚನೆ ಮಾಡ್ಬೋದು. 83 ಬರಬೇಕಾಗಿದ್ದರೆ 55 ಜನ ರಾಜೀನಾಮೆ ಕೊಡ್ಬೋದು. 55 ಜನ ರಾಜೀನಾಮೆ ಕೊಡೋಕ್ಕಾಗುತ್ತಾ? ಅವ್ರು ಸುಮ್ಮನೆ ತಲೆ ಏನೇನೋ ಮಾತಾಡ್ತಾರೆ. ಅಧಿಕಾರ ಕಳ್ಕೊಂಬಿಟ್ಟವ್ರಲ್ಲ BJPಯವರು, ಈ ಮೀನನ್ನ ನೀರಿಂದ ತೆಗೆದು ಆಚೆ ಹಾಕ್ಬಿಟ್ರೆ ಒದ್ಲಾಡ್ತಾರಲ್ಲ, ಹಂಗೆ ಒದ್ಲಾಡ್ತಾ ಇದ್ದಾರೆ. ಆಲ್ರೆಡಿ 25 ಶಾಸಕರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಂತ ಅಪ್ರೂವ್ ಹೇಳಿದಾರಲ್ಲ ಸರ್. ಹೇಳ್ತಾರಪ್ಪ, ಕರ್ಕೊಂಬಂದು ತೋರಿಸ್ಲಿ, ಕರ್ಕೊಂಡು ಹೋಗ್ಬಿಡಿ ನೋಡೋಣ. DK ಸುರೇಶ್ ಇಬ್ಬರು ಕರ್ಕೊಂಡು ಹೋಗ್ಲಿ ಸಾಕು. DK ಸುರೇಶ್ ಮಂಜುನಾಥ್ ಬಗ್ಗೆ DK ಸುರೇಶ್ ಅವರು ಎಲ್ಲದರಲ್ಲಿ ಯಾವುದೇ ಸಂಶಯ ಇಲ್ಲ, ಒಳ್ಳೆ ವರ್ಕರ್. ಮಂಜುನಾಥ್ ಅವರು ಒಳ್ಳೆ ವ್ಯಕ್ತಿ, ಡಾಕ್ಟರ್ ಆಗಿದ್ದಾರೆ, ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಆದರೆ ಪಾರ್ಲಿಮೆಂಟಲ್ಲಿ ಮಾತ್ರ ಸುರೇಶ್ ಇದೆ. ಸರಿ, ಮೊದಲನೇ ದಿನ ನಾನು ಸುಮಾರು 15-20 ವರ್ಷದಿಂದ ಬರ್ತಾ ಇದ್ದೀನಿ.
ಎಲ್ಲ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ರೆಡ್ಡಿ ಜನಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಹಾಗಾಗಿ ನಮ್ಮ ಕೆ ಜಿ ಎಫ್ ಮತ್ತು ಯುವ ಕೆ ಜಿ ಎಫ್ ಮುಖ್ಯ ಸಂಘ, ಹಾಗೆ ಯುವ ಸಂಘ ಮತ್ತು ಬೇರೆ ಬೇರೆ ಬಂಗಾರಪೇಟೆಯವರು, ಚಂದ್ರಪ್ಪನವರು, ಹಾಗೆ ಎಲ್ಲ ಮತ್ತು ನಮ್ಮ ಕೆ ಸಿ ರೆಡ್ಡಿಯವರ ಅಣ್ಣನ ತಮ್ಮನ ಮಗ, ತಮ್ಮನ ಅಣ್ಣನ ಅಣ್ಣನ ಮಗ ಅವರು ಕೂಡ ಬಂದಿದ್ದಾರೆ. ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರು ಮತ್ತು ಮುಂದೆ ಆಸೀನರಾಗಿರ್ತಕ್ಕಂಥ ನಮ್ಮ ಸಮಾಜ ಮುಖಂಡರು ಮತ್ತು ಈ ದಿನ ವಿಶೇಷ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮಹನೀಯರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ ಮತ್ತು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಗಿದೆ. ಧರ್ಮ ಕಾರ್ಯಗಳು ಕಟ್ಟಿದ ಮೇಲೆ ಧರ್ಮ ಕಾರ್ಯಗಳು ನಡೀತಾ ಇರಬೇಕು, ಆಗಲೇ ದೇವಸ್ಥಾನಕ್ಕೆ ಒಂದು ಲಕ್ಷಣ. ಅದರಿಂದ ವಿಶೇಷವಾಗಿ ಇವತ್ತು ಪ್ರಥಮ ದಿನ ಪೂಜೆ ನಮ್ಮ ಒಂದು ಸಮಾಜದಲ್ಲಿ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು, ಮುಂದೆ ಆರು ದಿನ ದೇವಸ್ಥಾನ ಕಟ್ಟಿದ್ರು, ಆ ಸಂದರ್ಭದಲ್ಲಿ ಯಾರ್ಯಾರು ಈ ಒಂದು ಬೆಂಬಲವನ್ನು ಕೊಟ್ಟರು ಅವರೆಲ್ಲರೂ ಕೂಡ ನಾವು ಸ್ಮರಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿ ನನಗೆ ನಮ್ಮ ಈ ಭಾಗದ ಶಾಸಕರು ಇವತ್ತು ಚುನಾವಣೆ ಇದೆ ಅದರ ಬಗ್ಗೆ ನಾನೇನು ಹೇಳಕ್ಕೆ ಹೋಗಲ್ಲ. ದೇವಸ್ಥಾನದ ಬಗ್ಗೆ ನನ್ನ ಹತ್ರ ಮೂರು ನಾಲ್ಕು ವಿಚಾರ ಮಾತಾಡಿದ್ದಾರೆ, ಅದೇ ರೀತಿ ಕೆ ಸಿ ರೆಡ್ಡಿಯವರ ಇದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಚುನಾವಣೆ ಸಂಹಿತೆ ಇರೋದ್ರಿಂದ ನಾನೇನು ಅದೇನಿಗೆ ಏನು ಮಾತಾಡಿದೆ, ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಮಾತು ಮಾಡಿಸ್ತೀನಿ. Thank you.